ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಪ್ರಚಲಿತ ಘಟನೆಗಳ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಡಿಸೆಂಬರ್ 9ರಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಿನವನ್ನಾಗಿ ಆಚರಿಸಲಾಯಿತು. 2019ರ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನದ ಥೀಮ್ ಯುನೈಟೆಡ್ ಅಗೇನ್ಸ್ಟ್ ಕರಪ್ಷನ್ ಆಗಿದೆ. ಭ್ರಷ್ಟಾಚಾರ ವಿರೋಧ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು 2003ರ ಡಿಸೆಂಬರ್ 9ರಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಸ್ತುತ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ 78ನೇ ಸ್ಥಾನದಲ್ಲಿದೆ. ಮಿಸ್ ಯೂನಿವರ್ಸ್ 2019ರ ಕಿರೀಟವನ್ನು ದಕ್ಷಿಣ ಆಫ್ರಿಕಾದ 26 ವರ್ಷದ ಜೋಜಿಬಿನಿ ತುಂಜಿ ಧರಿಸಿದ್ದಾರೆ. ಈ ಸ್ಪರ್ಧೆಯನ್ನು ಯುಎಸ್ನ ಅಟ್ಲಾಂಟಾದಲ್ಲಿ ಏರ್ಪಡಿಸಲಾಗಿತ್ತು. ಭಾರತದ ಪರವಾಗಿ ವರ್ತಿಕ ಸಿಂಗ್ ಭಾಗವಹಿಸಿದ್ದರು. ಮಿಸ್ ಯೂನಿವರ್ಸ್ ಸ್ಪರ್ಧೆಯು ಜೂನ್ 28, 1952 ಪ್ರಾರಂಭವಾಗಿದೆ. ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ವಿಶ್ವಸಂಸ್ಥೆಯ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಫಂಡ್ನ ಡ್ಯಾನಿ ಕೆ ಹ್ಯುಮೇನಿಟೇರಿಯನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುನಿಸೆಫ್ನ ಸ್ಥಾಪನೆ 11 ಡಿಸೆಂಬರ್ 1946 ಆಯಿತು. ಯುನಿಸೆಫ್ನ ಕಾರ್ಯಾಲಯ ಯುಎಸ್ನ ನ್ಯೂಯಾರ್ಕ್ ನಗರದಲ್ಲಿದೆ. ಯುನಿಸೆಫ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಹೆನ್ರಿಟ್ಟಾ ಎಚ್ ಫೋರೆ ಆಗಿದ್ದಾರೆ. ಗಿರೀಶ್ ಚಂದ್ ಚತುರ್ವೇದಿ ಅವರು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಸ್ಥಾಪನೆ 1992 ಆಯಿತು. ಇದರ ಕೇಂದ್ರ ಮುಂಬೈನಲ್ಲಿದೆ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಸೂಚ್ಯಂಕಗಳು ನಿಫ್ಟಿ 50, ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ 500. ಸಂತಾಲಿ ಭಾಷೆಯನ್ನು ಡಿಸೆಂಬರ್ 6ರಂದು ರಾಜ್ಯಸಭೆಯಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡಲಾಯಿತು. ಒಡಿಶಾ ಬುಡಕಟ್ಟು ಜನಾಂಗದವರಲ್ಲಿ ಹೆಚ್ಚಾಗಿ ಮಾತನಾಡುವ ಆಸ್ಟ್ರೋಶಿಯಾಟಿಕ್ ಭಾಷೆ ಇದಾಗಿದೆ. ಬಿಜು ಜನತಾದಳದ ಸಂಸದೆ ಸರೋಜಿನಿ ಹೆಂಬ್ರಾಮ್ ಈ ಭಾಷೆಯನ್ನು ಬಳಸಿದರು. 92ನೇ ತಿದ್ದುಪಡಿ ಮೂಲಕ 2004ರಲ್ಲಿ ಈ ಭಾಷೆಯನ್ನು 8ನೇ ಅನುಸೂಚಿಯಲ್ಲಿ ಸೇರಿಸಲಾಯಿತು. ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಒಟ್ಟು 22 ಭಾಷೆಗಳಿವೆ. ಸಿಯು ಕಾಫಾ ಪ್ರಶಸ್ತಿಯನ್ನು ಖ್ಯಾತ ಶಿಕ್ಷಣ ತಜ್ಞ, ಸಸ್ಯ ಶಾಸ್ತ್ರಜ್ಞ ಮತ್ತು ಜ್ಞಾನಪದ ಸಂಶೋಧಕ ಡಾಕ್ಟರ್ ಪದ್ಮೇಶ್ವರ ಗೊಗೈ ಅವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯನ್ನು ಅಸ್ಸಾಂನ ಗೋಲಾಘಾಟ್ ಜಿಲ್ಲೆಯ ವಿವಿಧ ಜನಾಂಗೀಯ ಗುಂಪುಗಳು ಮತ್ತು ಸಂಘಟನೆಗಳ ಕೇಂದ್ರ ಸಮಿತಿಯು ಸ್ಥಾಪಿಸಿದೆ. ಅಸ್ಸಾಂನ ರಾಜಧಾನಿ ದಿಸ್ಪುರ್ ಆಗಿದೆ. ಅಸ್ಸಾಂನ ಮುಖ್ಯಮಂತ್ರಿ ಜಗದೀಶ್ ಮುಖಿ ಆಗಿದ್ದಾರೆ. ಈ ರಾಜ್ಯದ ರಾಜ್ಯಪಾಲರು ಸರ್ಬಾನಂದ್ ಸೋನೋವಾಲ್ ಆಗಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ಮಿಲಿಟರಿ ವ್ಯಾಯಾಮವಾದ ಇಂದ್ರ 2019 ಡಿಸೆಂಬರ್ 10ರಿಂದ 19ರವರೆಗೆ ನಡೆಯಲಿದೆ. ಇದರ ಹೆಸರೇ ಹೇಳುವಂತೆ ಇಂದ್ರದಲ್ಲಿ IND ಇಲ್ಲಿ ಇಂಡಿಯಾ, RA ಅಂದರೆ ರಷ್ಯಾ, ಎರಡೂ ದೇಶಗಳ ಹೆಸರಿಟ್ಟುಕೊಂಡು ಈ ವ್ಯಾಯಾಮದ ಹೆಸರನ್ನು ಸೂಚಿಸಲಾಗಿದೆ. ಈ ಇಂದ್ರ ಯುದ್ಧ ವ್ಯಾಯಾಮ ನಡೆಯುವುದು ಪುಣೆ, ಗೋವಾ ಮತ್ತು ಬಾಬಿನಾದಲ್ಲಿ. ಇಂದ್ರ ಮಿಲಿಟರಿ ವ್ಯಾಯಾಮವು 2003ರಿಂದ ಪ್ರಾರಂಭವಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸ್ವತಂತ್ರ ಸಮಾನಾಂತರ ಎರಡು ರನ್ವೇಗಳನ್ನು ಹೊಂದಿದ ದೇಶದ ಮೊದಲ ವಿಮಾನ ನಿಲ್ದಾಣವಾಗಿದೆ. ಇದು ಏಕಕಾಲದಲ್ಲಿ ವಿಮಾನ ಇಳಿಯಲು ಅಥವಾ ಹೊರಹೋಗಲು ಅನುವು ಮಾಡಿಕೊಡುತ್ತದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ 2008ರಲ್ಲಾಯಿತು. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂಬ ಮರುನಾಮಕರಣವು ಡಿಸೆಂಬರ್ 14, 2013 ಆಯಿತು. ಫಿನ್ಲ್ಯಾಂಡ್ನ ನೂತನ ಪ್ರಧಾನಮಂತ್ರಿಯಾಗಿ 34 ವರ್ಷದ ಸನ್ನಾ ಮರಿನಾ ನೇಮಕಗೊಂಡಿದ್ದಾರೆ. ಈ ಮೂಲಕ ಇವರು ಪ್ರಪಂಚದಲ್ಲಿಯೇ ಅತಿ ಚಿಕ್ಕ ವಯಸ್ಸಿನ ಪ್ರಧಾನಮಂತ್ರಿ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ನಮ್ಮ ಭಾರತದ ಅತಿ ಚಿಕ್ಕ ವಯಸ್ಸಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಆಗಿದ್ದರು. ಅವಾಗ ಅವರ ವಯಸ್ಸು 40 ವರ್ಷ. ಫಿನ್ಲ್ಯಾಂಡ್ನ ರಾಜಧಾನಿ ಹೆಲ್ಸಿಂಕಿ ಆಗಿದ್ದು ಫಿನ್ಲ್ಯಾಂಡ್ನ ಕರೆನ್ಸಿ ಯುರೋ ಆಗಿದೆ. ಉದ್ದೀಪನ ಮದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫುಟ್ಬಾಲ್ ವಿಶ್ವಕಪ್ ಹಾಗೂ ಒಲಿಂಪಿಕ್ಸ್ ಸ್ಪರ್ಧೆಗಳಿಂದ ರಷ್ಯಾಗೆ 4 ವರ್ಷ ನಿಷೇಧವನ್ನು ವಿಶ್ವ ಉದ್ದೀಪನ ಮದ್ದು ಸೇವನಾ ತಡೆ ಏಜೆನ್ಸಿ ವಿಧಿಸಿದೆ. ಫುಟ್ಬಾಲ್ ವಿಶ್ವಕಪ್ 2022ರಲ್ಲಿ ಕತಾರ್ನಲ್ಲಿ ನಡೆಯಲಿದೆ. ವಾಡಾದ ಸ್ಥಾಪನೆ
ನವೆಂಬರ್ 10, 1999 ಆಯಿತು. ವಾಡಾದ ಕೇಂದ್ರ ಕಚೇರಿ ಕೆನಡಾದ ಮಾಂಟ್ರಿಯಲ್ನಲ್ಲಿದೆ. ಇದರ ಪ್ರಸ್ತುತ ಅಧ್ಯಕ್ಷರು ಸರ್ ಕ್ರೇಗ್ ರೀಡಿ ಆಗಿದ್ದಾರೆ. ಡಿಸೆಂಬರ್ 8 ಮೈಸೂರಿನಲ್ಲಿ ಮೊಟ್ಟ ಮೊದಲ ಮಾನವ ಗ್ರಂಥಾಲಯ ಕಾರ್ಯಕ್ರಮ ನಡೆಯಿತು. ಮೈಸೂರು ವಾಣಿಜ್ಯ ಮತ್ತು ಕಲಾ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಮಾನವ ಗ್ರಂಥಾಲಯದ ಸ್ಥಾಪನೆ 2000 ಮಾನವ ಗ್ರಂಥಾಲಯದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರೋನಿ ಅಬೆರ್ಗಲ್. ಇದರ ಕಾರ್ಯಾಲಯ ಡೆನ್ಮಾರ್ಕ್ನ ಕೋಪನ್ ಹೆಗನ್ನಲ್ಲಿದೆ. ಇಲ್ಲಿ ತನಕ ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು. ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಯ್ಕೆ ಮಾಡಿ. ಎಲ್ಲರಿಗೂ ನಮಸ್ಕಾರ.